moi. ಯಾಕಮ್ಮ ನನ್ ಮುಖ ನೋಡಕ್ಕೂ ಇಷ್ಟ ಇಲ್ವಾ? ನನ್ ಮುಖ ನೋಡದಿರೋಷ್ಟು ಪಾಪ ಮಾಡಿದೀನ. ನೋಡಮ್ಮ, ನನ್ ಮುಖ ನೋಡಮ್ಮ. ಹೇಗ್ ನೋಡ್ಲಿ ಅರ್ಜುನ್? ನಿನ್ ಸಂತೋಷನ ಕಿತ್ಕೊಂಡ ಪಾಪಿ ನಾನು. ತಾಯಿಯಾಗಿ ನಿನ್ ಮೋಸ ಮಾಡ್ಬಿಟ್ಟೆ. ಹೊಸ ಮಾಡ್ಬಿಟ್ಟೆ ಅರ್ಜುನ್. ತಪ್ಪುಕನ ನಿನ್ಗೆ ಹೇಗೋ ತೋರಿಸ್ಲಿ. ಅಮ್ಮ, ನಾನು ಇದಕ್ಕಿಂತ ತುಂಬಾ ಅವಮಾನಗಳು ಅನುಭವಿಸಿದ್ದೀನಮ್ಮ. ಅದ್ರ ಮುಂದೆ ಇದೇನೂ ಅಲ್ಲ. ನಾನ್ ನೊಂದಾಗೆಲ್ಲ ನನ್ನ ಕಣ್ಣೀರು ಉಡ್ಸಿದ ಧೈರ್ಯ ತುಂಬಿದವಳು ನೀನು. ನಾನಿವತ್ತು ಉಸಿರಾಡ್ತಿದ್ದೀನಿ ಅಂದ್ರೆ ಅದು ನಿನ್ನಿಂದ ಅಮ್ಮ. ನೋಡು, ನನ್ಗೇನು ಆಗಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ಇಷ್ಟಕ್ಕೆಲ್ಲ ನೀನ್ ಬೇಜಾರು ಮಾಡ್ಕೋಬೇಡಮ್ಮ. ಅಯ್ಯ, ಆದವಳು ಯಾವತ್ತು ತಪ್ಪಾಡಲ್ಲಮ್ಮ. ಅವಳು ಬೇರೆಯವ್ರ ತಪ್ಪನ್ನ ಕ್ಷಮಿಸೋ ಅಂತ ಕ್ಷಮ ಯಾವ ತರೀತ್ರಿ? ಪ್ಲೀಸ್ ಅಮ್ಮ, ಪ್ಲೀಸ್ ನನ್ನ ನೋಡಮ್ಮ. ಇಲ್ಲ ಅರ್ಜುನ್, ನಿನ್ನ ನೋಡಕ್ಕಾಗ್ತಿಲ್ಲ. ನಿನ್ಗೆ ನನ್ ಮುಖ ತೋರಿಸೋ ಯೋಗ್ಯತೆ ಇಲ್ಲ. ನೋಡು, ನೀನ್ ಹೀಗೆ ಆಡ್ತಿದ್ರೆ ನಾನು ಏನಾದ್ರೂ ಮಾಡ್ಕೊಂಡು ನಿನ್ ಕಣ್ಮುಂದೆ ಸತ್ತೋಗ್ಬಿಡ್ತೀನಿ. ಅರ್ಜುನ್, ಹಾಗೆಲ್ಲ ಹೇಳ್ಬಿಡಕ್ಕಲ್ಲ. ನಿನ್ ನಗು ನೋಡ್ಕೊಂಡು ಬದುಕಿರೋ ಈ ಜೀವಕ್ಕೆ ನಿನ್ನಷ್ಟು ನೋವು ಕೊಡ್ಬೇಡ. ನಿನ್ ಏನಾಗೋದಕ್ಕೂ ನಾನ್ ಬಿಡೋದಿಲ್ಲ ಅರ್ಜುನ್. ಇದನ್ನೇ ಮಾ ಪ್ರೀತಿ ಅನ್ನೋದು. ತನಗೆಷ್ಟೇ ನೋವಿದ್ರು ತನ್ನ ನೋವನ್ನು ಮರೆತು ಮಕ್ಕಳ ಸಂತೋಷನ ಬಯಸ್ತಾಳೆ. ನೋಡು, ನನಗೆ ಅವಮಾನ ಆಗಿದೆ, ಅದರಿಂದ ಏನಾದರೂ ಮಾಡ್ಕೋತೀನಿ ಅಂತ ಅನ್ಕೋಬೇಡ. ಇದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಜೀವನದಲ್ಲಿ ಇನ್ನೂ ಮೇಲಕ್ಕೆ ಬರಕ್ಕೆ ಪ್ರಯತ್ನ ಪಡ್ತೀನಿ. ನಿನ್ನ ಕನಸುಗಳನ್ನ ನಾನು ಈಡೇರಿಸ್ತೀನಮ್ಮ. ನನಗೂ ಅದೇ ಬೇಕಾಗಿರೋದು ಮಗು. ನೀನ್ ಮೊದಲ ತರ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಖಂಡಿತ ನಾನು ಸಂತೋಷವಾಗಿರ್ತೀನಮ್ಮ. ನಾನಾಗಿರ್ಬೇಕು ಅಂದ್ರೆ ನೀನ್ ನನ್ಗೊಂದು ಮಾತು ನಡ್ಸ್ಕೊಡ್ಬೇಕು. ಏನ್ ಹೇಳು ಅರ್ಜುನ್, ನನ್ ಪ್ರಾಣ ಒತ್ತೆ ಇಟ್ಟಾದ್ರೂ ನಡ್ಸ್ಕೊಡ್ತೀನಿ. ನನಗೆ ಮೀರಾ ಇಷ್ಟ ಇಲ್ಲಮ್ಮ. ಈ ಮದ್ವೆ ಮದ್ವೆನೇ ಅಲ್ಲಮ್ಮ, ನನಗೆ ಅವ್ರ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ. ಹೇಗಾದ್ರೂ ಮಾಡಿ ನನ್ನ ಅವಳಿಂದ ದೂರ ಮಾಡಿ. ಮೊದ್ಲಿದ್ದ ಅರ್ಜುನ ಹಾಗೆ ಇರಕ್ ಬಿಡಿ. ಆಗ ನಾನು ನೀವ್ ಹೇಳ್ದಂಗೆ ನನ್ನ ಪ್ರಪಂಚದಲ್ಲಿ ನಾನು ಸಂತೋಷವಾಗಿರ್ತೀನಿ. ಈ ಮದ್ವೆನೋ ಪ್ರಪಂಚ ನಂಗೆ ಬೇಡಮ್ಮ. ಪ್ಲೀಸ್ ಅಮ್ಮ, ಆಗಲ್ಲ ಅಂತ ಮಾತ್ರ ಹೇಳ್ಬಿಡಿ. ಪ್ಲೀಸ್. ಆಗ್ಲಿ ಕಂದ, ನಿನ್ ಸಂತೋಷಕ್ಕಿಂತ ನನಗೆ ಬೇರೇನು ಮುಖ್ಯ ಇಲ್ಲ. ನೀನ್ ಹೇಳ್ದಾಗೆ ಅವಳನ್ನ ನಿನ್ನಿಂದ ದೂರ ಮಾಡೋ ಪ್ರಯತ್ನ ಮಾಡ್ತೀನಿ. ಅಮ್ಮ, ಒಳ್ಳೆ ಸೀಟ್ ಕಲ್ಕೊಂಡಿರೋ ಮಂತ್ರಿ ತರ ಚಡ್ಪಡಿಸ್ತಾ ಇದ್ದೀರಾ ದುರ್ಗಾ? ನಿಮ್ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ, ಎಲ್ಲದಕ್ಕೂ ತಮಾಷೆನೆ. ದೊಡ್ಡವ್ರು ಹೇಳಿಲ್ವಾ ನಗು ನಗುತ್ತಾ ನಲಿ ಏನೇ ಆಗಲಿ ಅಂತ? ಹಾಗಿರೋದು ಒಳ್ಳೇದಲ್ವಾ? ಏನ್ ಒಳ್ಳೇದು ಮೀನಾಕ್ಷಿ, ಮನೆಗೆ ಜೀವಂತವಾಗಿ ಬರಲ್ಲ, ಹಾಸ್ಪಿಟಲ್ ಅಲ್ಲೇ ಕೊನೆ ಉಸಿರು ಎಳಿತಾಳೆ ಅನ್ಕೊಂಡ್ರೆ ಈಗ ಇನ್ನಷ್ಟು ಸ್ಟ್ರಾಂಗ್ ಆಗಿ ಬರ್ತಿದ್ದಾಳೆ. ಈ ವಿಷಯ ಕೇಳಿ ನಿಂಗೆ ಏನು ಅನ್ನಿಸ್ತಿಲ್ವಾ?
ಅದಕ್ಕೆ ನಿಮ್ಗೆ ಬುದ್ಧಿ ಇಲ್ಲ ಅಂತ ಹೇಳೋದೇ ಮುಂದೆ. ಶತ್ರುಗಳನ್ನ ಅಷ್ಟು ಈಸಿಯಾಗಿ ಸಾಯಕ್ ಬಿಟ್ಬಿಟ್ರೆ ನಾವೇನ್ ಸಾಧಿಸ್ದಾಗತ್ತೆ ಹೇಳಿ? ಶತ್ರು ನಮ್ಮ ಕಣ್ಣು ಮುಂದೆನೆ ನರಳಿ ನರಳಿ ನರಕ ನೋಡ್ಬೇಕು. ಆಗ್ಲೇ ನಮ್ಮ ಪ್ರತೀಕಾರಕ್ಕೆ ಫಲ ಸಿಗೋದು. ಕೇಳ್ದಾಗೆಲ್ಲ ಈ ತರ ಹೇಳ್ತಾ ಹೊರತು ನಿನ್ನಿಂದ ಏನು ಮಾಡಕ್ ಆಗಲ್ಲ. ಮಾತಲ್ ಮನೆ ಕಟ್ಟೋ ಬದ್ದು ಎದುರಗ್ ನಿಂತು ಗೋರಿ ಕಟ್ಟೋದ್ ಒಳ್ಳೇದಲ್ವಾ? ಅವಮಾನದಿಂದ ಸಾಯ್ತಾಳೆ ಅನ್ಕೊಂಡ್ರೆ ಎಲ್ಲರ ಅಭಿಮಾನದಿಂದ ಎದ್ದು ಬರ್ತಿದ್ದಾಳೆ. ಅವಳ ಗೆಲುವನ್ನ ನೋಡ್ಕೊಂಡು ಸುಮ್ನಿರ್ಬೇಕಾ? ಬೀಳೋರ್ನ ಬೀಳ್ಸೋದು ದೊಡ್ಡ ವಿಷಯ ಅಲ್ಲ ಯಮುನಾ. ಗೆದ್ದವ್ರನ್ನ ಬೀಳಿಸ್ಬೇಕು, ಅದು ನಮ್ಮ ಜಾಣತನ. ಮೀನಾಕ್ಷಿ ಹುಟ್ಟಾಕಿರೋ ಪಾತ್ರದಿಂದನೇ ಅವಳಗ್ ಅವಮಾನ ಆಗೋ ಹಾಗೆ ಮಾಡ್ತೀನಿ. ಕ್ಷಣ ಕ್ಷಣ ನೋಡು ಅವಮಾನದಿಂದ ಕೊರಗಿ ಕೊರಗಿ ಸಾಯೋ ಹಾಗೆ ಮಾಡ್ತೀನಿ. ನನಗೆ ಇದ್ರಲ್ಲಿ ನಂಬಿಕೆ ಇಲ್ಲ, ಅದೇನ್ ಮಾಡ್ತೀಯ ಅನ್ನೋದನ್ನ ಹೇಳು. ಹೇಳಿ ಮಾಡೋನು ಅದಮ್ಮ, ಹೇಳದೆ ಮಾಡೋನು ಉತ್ತಮ. ನನ್ ಜೊತೆ ಬನ್ನಿ. ಏ ಕುತ್ಕೋ ಕುತ್ಕೋ. ನಾವು ಬಂದ ತಕ್ಷಣ ಎದ್ ನಿಂತು ಮರ್ಯಾದೆ ತೋರಿಸೋ ಅವಶ್ಯಕತೆ ಏನು ಇಲ್ಲ. ನಾನು ಈಗ ಆಗ್ಲೇ ಹೇಳ್ತೀನಿ, ಹಾಸ್ಪಿಟ್ಲಕ್ಕೆ ಹೋಗೋಣ ಅಂತ. ನೀನ್ ನನ್ ಮಾತೇ ಕೇಳಿಲ್ಲ, ಈಗ ನೋಡು ಎಷ್ಟು ನೋವು ಅನುಭವಿಸ್ತಾ ಇದೀಯ. ಪರವಾಗಿಲ್ಲ, ಈಗ ನೋವು ಕಡಿಮೆ ಆಗಿದೆ. ಅರ್ಶನ ಹಚ್ಚಿದ್ದೀನಲ್ವಾ, ಇನ್ನೊಂದ್ ಸ್ವಲ್ಪತ್ತಲ್ಲಿ ಎದ್ದು ಓಡಾಡಬಹುದು. ಒಟ್ನಲ್ಲಿ ನಾವ್ ಹೇಳಿದಕ್ಕೆಲ್ಲ ಒಂದ್ ಉತ್ತರ ರೆಡಿ ಮಾಡ್ಕೊಂಡೇ ಇರ್ತೀಯ ಅಲ್ವಾ? ಯಮುನಾ ಸ್ವಲ್ಪ ಸುಮ್ಮನೆ ಇರ್ತೀರ, ಅವಳ ನಂಬಿಕೆ ಅವಳಿಗೆ. ಮೀರಾ ಒಂದ್ ಸಂತೋಷದ ವಿಚಾರ, ನೀನ್ ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗ್ಲಿಲ್ಲ. ಚಿಕ್ಕಮ್ಮಗೆ ಪ್ರಜ್ಞೆ ಬಂದಿದೆ ಅಂತ ಈಗ ತಾನೆ ಅರ್ಜುನ್ ಕಾಲ್ ಮಾಡಿ ಹೇಳಿದ. ನಿಜ ಹೇಳ್ತಾ ಇದ್ದೀರಾ? ಇಲ್ಲ, ಕತೆ ಕಟ್ತಾ ಇದೀವಿ. ನಮ್ ಮಾತನ್ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ? ಹಾಗೇನೂ ಇಲ್ಲ, ಆ ದೇವ್ರು ಇಷ್ಟು ಬೇಗ ನನ್ ಪ್ರಾರ್ಥನೆಗೆ ವರ ಕೊಟ್ಬಿಟ್ನ ಅಂತ ಖುಷಿ ಆಗ್ತಿದೆ. ನೀನ್ ಇಲ್ಲಿ ಸಂತೋಷ ಪಟ್ರೆ ಏನ್ ಪ್ರಯೋಜನ? ಮೀನಾಕ್ಷಿ ನಿನ್ನ ನೋಡಿ ಸಂತೋಷ ಪಡ್ಬೇಕಲ್ಲ. ನಿನ್ ಮುಖ ನೋಡಕ್ ಇಷ್ಟ ಇಲ್ದ ತಾನೆ ಅವ್ಳು ಹೀಗ್ ಮಾಡ್ಕೊಂಡಿದ್ದು. ಯಮುನಾ ಯಾಕ್ ನಿಮ್ಗೆ ಈ ಪಾಪದ ಹುಡುಗಿ ಮೇಲೆ ಇಷ್ಟೊಂದು ಕೋಪ? ಈ ಹುಡುಗಿ ಈ ಮನೆ ಬೆಳಗೋದಕ್ ಬಂದಿರೋ ದೀಪ. ಬೆಳಗೋ ದೀಪಕ್ಕೆ ಎಣ್ಣೆ ಹಾಕ್ಬೇಕೆ ಹೊತ್ತು ಸೀಮೆಣ್ಣೆ ಹಾಕ್ಬಾರ್ದು. ನೋಡ್ ಮೀರಾ, ನಿಮ್ ಅತ್ತೆ ನಿನ್ನ ನೋಡಿ ಕೋಪ ಮಾಡ್ಕೋಬಹುದು, ಆದ್ರೆ ನೀನ್ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು. ನಿನ್ನ ಅವ್ರು ಇಷ್ಟ ಪಡೋ ಹಾಗೆ ನೀನ್ ಅವ್ರ ಮನಸ್ಸನ್ನ ಗೆಲ್ಬೇಕು, ಗೊತ್ತಾಯ್ತಾ? ಆಯ್ತು. ಈಗ ಚಿಕ್ಕಮ್ಮ ಹಾಸ್ಪಿಟಲ್ ಇಂದ ಬರ್ತಾರಂತೆ, ಅವ್ರು ಬಂದಾಗ ನೀನೇ ಹೋಗಿ ಆರತಿ ಮಾಡಿ ಒಳಗ್ ಕರ್ಕೋಬೇಕು. ನಾನಾ? ಇನ್ನೇನ್ ನಾವು ಅಂತ ಹೇಳಿದ್ವಾ, ನೀನೇ ಎತ್ತಬೇಕು ಆರತಿನ. ನನಗ್ ಭಯ ಆಗುತ್ತ. ಭಯ ಪಟ್ರೆ ಹೇಗ್ ಮೀರಾ? ಈ ಮನೆ ಸೊಸೆ ಆಗಿ ಚಿಕ್ಕಮ್ಮನ ಬರ್ಮಾಡ್ಕೊಳ್ಳೋದು ನಿನ್ ಕರ್ತವ್ಯ. ಭಯ ಭಯ ಅಂತ ಅಡ್ಗೆ ಮನೇಲಿ ಜೀವನ ಕಳೆದ್ ಬಿಡ್ತೀಯ. ನಿನ್ನ ನೋಡಿ ಅತ್ತೆ ಖುಷಿ ಆಗೋದ್ ಬೇಡ್ವಾ? ಈಗ್ಲಿಂದಾನೆ ನೀನ್ ಎಲ್ಲ ನಿಭಾಯಿಸೋದನ್ನ ಕಲ್ತ್ಕೋಬೇಕು. ಆಗ್ಲೆ ಈ ಮನೆಗೆ ತಕ್ಕ ಸೊಸೆ ಅನ್ಸ್ಕೊಳ್ಳೋದು. ಹೋಗ್ ಹೋಗ್ ರೆಡಿ ಮಾಡ್. ಏನ್ ದುರ್ಗ, ನೀನ್ ಹೇಳ್ದಂಗೆಲ್ಲ ಕೇಳ್ತಿದ್ದಾಳೆ? ನೀನ್ ಮಾಡಿದ ಮೇಲಿಂದ ಬಿಟ್ಬಿಡು ಅಂದ್ರು ಬಿಟ್ಬಿಡ್ತಾಳೆ. ಬಿಟ್ಬಿಡ್ತಾಳೇನೋ ಅಲ್ಲ, ಬಿದ್ದೇ ಬೀಳ್ತಾಳೆ.
ಜನ ಕಾಡು ಪ್ರಾಣಿಗಳನ್ನೇ ಪಳಗಿಸಿ ಆಟ ಆಡಿಸ್ತಾರಂತೆ. ಅಂಥದ್ರಲ್ಲಿ ಈ ನರಪ್ರಾಣಿನ ಪಳಗಿಸೋದು ತುಂಬಾ ಸುಲಭ. ಪಾಪದ ಕೂಸಿದ ಮೀನಾಕ್ಷಿನ ಹಂತ ಹಂತವಾಗಿ ಅವಮಾನ ಪಡಿಸೋದಕ್ಕೆ ನನಗ್ ಸಿಕ್ಕಿರೋ ಬ್ರಹ್ಮಾಸ್ತ್ರ ಇವಳು. ಮೊದ್ಲೇ ಇವಳು ಮುಖ ಕಂಡ್ರೆ ಆ ಮೀನಾಕ್ಷಿಗಾಗಲ್ಲ. ಅಂಥದ್ರಲ್ಲಿ ಇವಳೇ ಹೋಗಿ ಆರತಿ ಮಾಡಿದ್ರೆ ಹೇಗಿರುತ್ತೆ ನೆನ್ಸ್ಕೊ? ಒಟ್ನಲ್ಲಿ ತಲೆನೇ ತಲೆ ದುರ್ಗ. ಮೀನಾಕ್ಷಿ ಕೂತಲ್ಲಿ ನಿಂತ ಅವಮಾನ ಆಗೋ ಹೋಗಿ ಮಾಡ್ತಾ ಇದೆಯಾ? ಇನ್ನೊಂದು ಬಂದ್ಮೇಲೆ ಏನಾಗುತ್ತೋ ನೋಡೋಣ. ಅತ್ತೆ ಮುಂದೆ ಹೋದ್ರೆ ಅವ್ರು ಏನ್ ಅನ್ಕೊಂತಾರೋ ಏನೋ. ನನ್ ಮದ್ವೆ ನೋಡಕ್ಕಂತೂ ಅವ್ರು ಬರ್ಲಿಲ್ಲ. ಅರ್ಜುನ್ ಸರ್ ತರ ಕೋಪ ಮಾಡ್ಕೊಳ್ದೆ ಇದ್ರೆ ಸಾಕಪ್ಪ, ಅವ್ರ ಮುಂದೆ ಹೇಗೋಗಿ ನಿಂತ್ಕೊಳ್ಳೋದು? ಆಂಜನೇಯ, ನೀನೇ ನನ್ನ ಕಾಪಾಡ್ಬೇಕು. ಮೀನಾಕ್ಷಿ ಬಂದು ಇದೇನ್ರೋ, ನೀವಿಬ್ರ ಬರ್ತಾ ಇದ್ದೀರಾ? ಮೀನಾಕ್ಷಿ ಎಲ್ಲಿ? ಅಮ್ಮ ಅಣ್ಣನ ಜೊತೆ ಇನ್ನೊಂದ್ ಕಾರಲ್ಲಿ ಬರ್ತಾ ಇದಾರೆ. ಅಮ್ಮನ ರೂಮ್ ರೆಡಿ ಮಾಡಕ್ಕೆ ಅಣ್ಣ ಹೇಳಿ ಕಳ್ಸಿದ. ಮೀನಾಕ್ಷಿ ಹೇಗಿದ್ದಾಳೆ ಇವಾಗ? ಆರಾಮಾಗಿದ್ದಾರಪ್ಪ. ಇನ್ನೇನ್ ಬರ್ತಾರಲ್ಲ, ನೋಡ್ತೀರಂತ. ಸರಿ, ಬನ್ನಿ ಹೋಗೋಣ ಒಳಗೆ. ಮೀರಾ, ಯಾಕೆ ಹೀಗ್ ಮುಖ ಗಂಟಿಟ್ಕೊಂಡಿದ್ಯಾ? ನೀನ್ ಹೀಗಿರೋದ್ ನೋಡಿದ್ರೆ ಚಿಕ್ಕಮ್ಮ ಬೇಜಾರ್ ಮಾಡ್ಕೊಳಂತ. ನೀನ್ ಇಷ್ಟೆಲ್ಲ ಕಷ್ಟ ಪಟ್ಟಿರೋದಕ್ ತಾನೆ ಅವ್ರ ಗುಣ ಆಗಿರೋದು. ಅದವ್ರು ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಹೌದು ಮೀರಾ, ಮೀನಾಕ್ಷಿ ಬಂದ ತಕ್ಷಣ ನೀನು ದೇವಸ್ಥಾನಕ್ಕೆ ಹೋಗಿದ್ನ ಹೇಳು. ಅವಳು ಖುಷಿಯಿಂದ ನಿನ್ನ ಬಾಜಿ ತಪ್ಪಿಕೊಂಡು ಸಂತೋಷ ಪಡ್ತಾಳೆ. ನೀನ್ ಹೀಗ ಅಳುಮುಖ ಇಟ್ಕೊಂಡಿದ್ರೆ ನನ್ನ ಕೈಲಿ ನೋಡೋದಕ್ಕಾಗಲ್ಲ. ಎಲ್ಲಿ ನಗು. ನಗು ಮೀರಾ. ಹೀಗೆ ಹೀಗೆ ನಗು ಮುಖ ಇಟ್ಕೊಂಡು ನಗ್ನಗ್ತಾ ಹೋಗಿ ಚಿಕ್ಕಮ್ಮಗೆ ಆರತಿ ಮಾಡ್ಬೇಕು. ನಿನ್ನ ನಗು ನೋಡಿದ ತಕ್ಷಣ ಚಿಕ್ಕಮ್ಮ ಎಲ್ಲ ನೋವನ್ನು ಮರೆತು ನಿನ್ನ ಸೊಸೆ ಅಂತ ಒಪ್ಕೋಬೇಕು. ಅರ್ಥ ಆಯ್ತಾ? ರಾಣಿ, ನೀನ್ ಯಾಕೆ ಇದನ್ನ ಇಟ್ಕೊಂಡಿದ್ಯಾ? ಮೀರಾ ಕೈಕೊಡು. ಏನು ಮದ್ಮಗಳ ಕೈಯಲ್ಲಿ ಅರ್ಥತಟೆ ಕೊಟ್ಟಿದ್ದೀರಾ? ಏನ್ ವಿಷಯ? ಇನ್ನೇನಿರುತ್ತೆ, ಅತ್ತೆನ ವೆಲ್ಕಮ್ ಮಾಡೋದಕ್ಕೆ ಸೊಸೆ ರೆಡಿ ಆಗಿದ್ದಾಳೆ ಅಂತ ಅಲ್ವಾ ಮೀರಾ? ಹೌದಮ್ಮ ಮೀರಾ, ನೀನ್ ಮನೆ ಕಾಲಿಟ್ಟ ಗಳಿಗೆ ತುಂಬಾ ಚೆನ್ನಾಗಿದೆ. ಮೀನಾಕ್ಷಿ ಹುಷಾರಾಗಿ ಮನೆಗೆ ಬರ್ತಿದ್ದಾಳೆ, ಹಾಗಾಗಿ ನೀನೇ ಆರತಿ ಮಾಡಿ ನಿಮ್ಮತ್ತೆನ ಬರ್ಮಾಡ್ಕೋ. ಮೀರಾ ಭಯ ಪಡ್ಬೇಡ, ಧೈರ್ಯವಾಗಿ ಆರತಿ ಮಾಡು.
ಅತ್ತೆ ಬಂದ್ರು ಅನ್ಸುತ್ತೆ. ಬನ್ನಿ ಅಣ್ಣ. ಮೀನಾಕ್ಷಿ, ಒಂದ್ ನಿಮಿಷ ಅಮ್ಮ, ಮೀರ ಆರತಿ ಮಾಡ್ತಾರೆ. ಮೀರಾ ಬಾಮ್ಮ. ನನ್ ಮನೆ ಸಂತೋಷನ ನನ್ ಮಗನ್ ಬದುಕನ್ನ ಹಾಳು ಮಾಡಿದವ್ರ ಕೈಯಲ್ಲಿ ಆರತಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಆರತಿ ಮಾಡಿ ಅವಮಾನ ಮಾಡೋಳ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗ. ಈಗ ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ ಅಂತ ನನಗೆ ಗೊತ್ತಿಲ್ವ ಚಿಕ್ಕಮ್ಮ. ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಅವಮಾನದಿಂದ ಎಷ್ಟು ಬೆಂದು ಹೋಗಿದ್ದೀರಾ ಅಂತ. ಇದನ್ನ ನೋಡೋದಕ್ಕೆ ತಾನೆ ನಾನು ಇಷ್ಟು ದಿವಸ ಕಾದಿದ್ದೆ. ಇವಳನ್ನ ಯಾರ್ ನನ್ ಮುಂದೆ ಕರ್ಕೊಂಡ್ ಬಂದಿದ್ದು? ಇಂತ ಅನಿಷ್ಟವಳ ಹತ್ರ ನನಗ್ ಆರತಿ ಮಾಡಿಸ್ತೀರಾ? ಮೀನಾಕ್ಷಿ, ಸಮಾಧಾನ ಮಾಡ್ಕೋ. ಈಗ ತಾನೇ ಆಸ್ಪತ್ರೆಯಿಂದ ಬಂದಿದ್ಯಾ? ಆಯಾಸ ಮಾಡ್ಕೋಬೇಡ. ನನ್ ಪ್ರಶ್ನೆಗೆ ಉತ್ತರ ಇದಲ್ಲ ಅಣ್ಣ. ಉತ್ತರ ಕೊಡ್ಬೇಕಾಗಿದ್ದವಳು ಅವಳು. ಎಷ್ಟು ಧೈರ್ಯ ನಿನಗೆ ನನ್ ಮುಂದೆ ಬಂದು ನಿಂತ್ಕೊಳ್ಳಕ್ಕೆ? ನನ್ಗೆ ಆರತಿ ಎತ್ತಿ ಮತ್ತೆ ಆಸ್ಪತ್ರೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ? ಚಿಕ್ಕಮ್ಮ, ನಾನು ಮಾತಾಡ್ತಾ ಇದ್ದೀನಿ ತಾನೆ. ನಿನ್ನ ಇಷ್ಟಪಟ್ಟು ನನ್ನ ಮಗನ್ಗೆ ಮದುವೆ ಮಾಡ್ಕೊಳ್ಳಿ. ನಿಮ್ಮ ಅಕ್ಕ ಮಾಡಿದ ತಪ್ಪಿಗೆ ನನ್ನ ಮಗನ್ ಮದುವೆ ನಿಲ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ನಿರ್ಧಾರ ತಗೊಂಡೆ. ನನ್ನ ಸ್ಟೇಟಸ್ ಬಿಟ್ಟು ನಿಮ್ಮಂಥವ್ರ ಜೊತೆ ಸಂಬಂಧ ಬೆಳೆಸಿದ್ನಲ್ಲ, ಅದಕ್ಕೆ ಚೆನ್ನಾಗಿ ಅವಮಾನ ಮಾಡಿದ್ದೀನಿ. ನಟರಾಜ್ ಅವ್ರನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಯಾವ ನಟರಾಜು? ಅದೇ ಅಣ್ಣ, ಈ ಮನೇಲಿ ಕೆಲಸ ಮಾಡ್ತಿರ್ಲವ ಅಮ್ಮನವ್ರ ಬೀಗರು ನಟರಾಜು. ಅವ್ರನ್ನ ತಂದ್ಕೊಂಡು ಹೋದ್ರಂತ? ಏನೋ ಗಲಾಟೆ ಆಗಿ ಇವ್ರ ತಲೆಗೆ ಇಟ್ಕೆಲ್ ಹೊಡೆದಿದ್ದಾರೆ. ಅವ್ರು ಕಂಪ್ಲೇಂಟ್ ಮಾಡಿದಕ್ಕೆ ಇವ್ರು ಕರ್ಕೊಂಡು ಹೋಗಿದಾರಂತೆ.